ಇದೀಗ ಲೋಕ ನೋಟಿಸ್ಗೆ ಸಿಎಂ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ, ವಿಚಾರಣೆಗೆ ಹಾಜರಾಗ್ತೇನೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಹಾವೇರಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಫಸ್ಟ್ ರಿಯಾಕ್ಷನ್ ರಿಪಬ್ಲಿಕ್ ಕನ್ನಡದಲ್ಲಿ, ವಿಚಾರಣೆಗೆ ಹಾಜರಾಗ್ತೇನೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಲೋಕಾಯುಕ್ತ ನೋಟಿಸ್ ಕೊಟ್ಟಿದೆ ವಿಚಾರಣೆಗೆ ಹಾಜರಾಗುವಂತೆ. ಆಮೇಲೆ ನೀವು ನನ್ನನ್ನು ಕೇಳಿದರೆ ವಿಚಾರಣೆಗೆ ಹಾಜರಾದರೆ ಸಿದ್ದರಾಮಯ್ಯನವರಿಗೆ ಬೆನಿಫಿಟ್ ಜಾಸ್ತಿ. ಬನ್ನಿ, ಏನು ಹೇಳಿದರೆ ಕಳಿಸ್ಕೊಳ್ಳಿ. ಓಕೆ, ಸಿಎಂ ಸಿದ್ದರಾಮಯ್ಯ ಹೇಳಿದಾರೆ ಹೋಗ್ತೇನೆ ನಾನು ಅಂತೇಳಿ. ಕ್ವಶನ್ ಇರೋದೇನು ಗೊತ್ತಾ, ಒಂದು ವೇಳೆ ಇಡಿ ನೋಟಿಸ್ ಕೊಟ್ಟರೆ ಹೋಗ್ತಾರಾ ಹೋಗೋದಿಲ್ವ, ಇದು ಪ್ರಶ್ನೆ. ಮೂಡ ಹೋಗಿ ಹೋಗ್ತಾರೆ. ಅದೇ ನಾನು ಹೇಳಿಲ್ಲ, ತಲ್ಲಣಗೊಳಿಸುವಂತ ಸಿಎಂಗೆ ಒಳ್ಳೇದಿದು ಅಂದ್ರೆ ಕಾನೂನಾತ್ಮಕವಾಗಿ ಹೇಳಿದ್ದು. ಅದನ್ನು ಲೋಕಾಯುಕ್ತ ತನಿಖೆ ನಾನು ಮಾಡಿದ್ದೀನಿ, ಎದುರಿಸಿದ್ದೀನಿ. ಏ, ಅದು ಲೋಕಾಯುಕ್ತ ತನಿಖೆ ಅಂತ BJP ಹೇಳತ್ತೆ. ಕಾಂಗ್ರೆಸ್ ಅವರು ಕಾಂಗ್ರೆಸ್ ಯಾಕೆ ನಿಮಗೆ ಲೋಕಾಯುಕ್ತ ತನಿಖೆ ಬಗ್ಗೆ ಸಂಶಯ ಇದೆಯೋ? ತನಿಖಾ ಸಂಸ್ಥೆ ಅಲ್ವಾ? ಇವರು ಕೇಳೋಕೆ ಶುರು ಮಾಡುತ್ತೆ. ಎಲ್ಲಿ ತನಕ ಹೋಗ್ತಾರೋ ಅಲ್ಲಿ ತನಕ ಸೇಫ್ ಸಿಎಂ ಸಿದ್ದರಾಮಯ್ಯ. ವಿಶೇಷ ಏನಪ್ಪ ಅಂತಂದ್ರೆ, ಇಡಿ ಏನಾದರೂ ನಾಳೆ ನೋಟಿಸ್ ಕೊಟ್ಟಾರೆ ಆಗ ಇದೇ ರಿಯಾಕ್ಷನ್ ಬರುತ್ತಾ, ಇಲ್ಲ ಇದರ ವಿರುದ್ಧ ನಾವು ಕೋರ್ಟ್ಗೆ ಹೋಗ್ತೇವೆ ಅಂತ ಹೋಗ್ತಾರಾ, ಅದು ಕಾದು ನೋಡಬೇಕಾಗಿದೆ. ಓಕೆ, ಇದೀಗ ಲೋಕ ನೋಟಿಸ್ಗೆ ಸಿಎಂ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ, ವಿಚಾರಣೆಗೆ ಹಾಜರಾಗ್ತೇನೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಹಾವೇರಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಫಸ್ಟ್ ರಿಯಾಕ್ಷನ್ ರಿಪಬ್ಲಿಕ್ ಕನ್ನಡದಲ್ಲಿ, ವಿಚಾರಣೆಗೆ ಹಾಜರಾಗ್ತೇನೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಲೋಕಾಯುಕ್ತ ನೋಟಿಸ್ ಕೊಟ್ಟಿದೆ ವಿಚಾರಣೆಗೆ ಹಾಜರಾಗುವಂತೆ. ಆಮೇಲೆ ನೀವು ನನ್ನನ್ನು ಕೇಳಿದರೆ ವಿಚಾರಣೆಗೆ ಹಾಜರಾದರೆ ಸಿದ್ದರಾಮಯ್ಯನವರಿಗೆ ಬೆನಿಫಿಟ್ ಜಾಸ್ತಿ. ಬನ್ನಿ, ಏನು ಹೇಳಿದರೆ ಕೇಳಿಸ್ಕೊಳ್ಳಿ. ಓಕೆ, ಸಿಎಂ ಸಿದ್ದರಾಮಯ್ಯ ಹೇಳಿದಾರೆ ಹೋಗ್ತೇನೆ ನಾನು ಅಂತೇಳಿ. ಕ್ವಶನ್ ಇರೋದೇನು ಗೊತ್ತಾ, ಒಂದು ವೇಳೆ ಇಡಿ ನೋಟಿಸ್ ಕೊಟ್ಟರೆ ಹೋಗ್ತಾರಾ ಹೋಗೋದಿಲ್ವಾ, ಇದು ಪ್ರಶ್ನೆ. ಮೂಡ ಹೋಗಿ ಹೋಗ್ತಾರೆ. ಅದೇ ನಾನು ಹೇಳಿಲ್ಲ, ತಲ್ಲಣಗೊಳಿಸುವಂತ ಸಿಎಂಗೆ ಒಳ್ಳೇದಿದು ಅಂದ್ರೆ ಕಾನೂನಾತ್ಮಕವಾಗಿ ಹೇಳಿದ್ದು. ಅದನ್ನು ಲೋಕಾಯುಕ್ತ ತನಿಖೆ ನಾನು ಮಾಡಿದ್ದೀನಿ, ಎದುರಿಸಿದ್ದೀನಿ. ಏ, ಅದು ಲೋಕಾಯುಕ್ತ ತನಿಖೆ ಅಂತ BJP ಹೇಳತ್ತೆ. ಕಾಂಗ್ರೆಸ್ ಅವರು ಕಾಂಗ್ರೆಸ್ ಯಾಕೆ ನಿಮಗೆ ಲೋಕಾಯುಕ್ತ ತನಿಖೆ ಬಗ್ಗೆ ಸಂಶಯ ಇದೆಯೋ? ತನಿಖಾ ಸಂಸ್ಥೆ ಅಲ್ವಾ? ಇವರು ಕೇಳೋಕೆ ಶುರು ಮಾಡುತ್ತೆ. ಎಲ್ಲಿ ತನಕ ಹೋಗ್ತಾರೋ ಅಲ್ಲಿ ತನಕ ಸೇಫ್ ಸಿಎಂ ಸಿದ್ದರಾಮಯ್ಯ.
ವಿಶೇಷ ಏನಪ್ಪ ಅಂತಂದ್ರೆ ಇಡಿ ಏನಾದರೂ ನಾಳೆ ನೋಟಿಸ್ ಕೊಟ್ಟಾರೆ, ಆಗ ಇದೇ ರಿಯಾಕ್ಷನ್ ಬರುತ್ತಾ, ಇಲ್ಲ ಇದರ ವಿರುದ್ಧ ನಾವು ಕೋರ್ಟ್ಗೆ ಹೋಗ್ತೇವೆ ಅಂತ ಹೋಗ್ತಾರಾ, ಅದು ಕಾದು ನೋಡಬೇಕಾಗಿದೆ. ಓಕೆ, ಇದೀಗ ಲೋಕ ನೋಟಿಸ್ಗೆ ಸಿಎಂ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ, ವಿಚಾರಣೆಗೆ ಹಾಜರಾಗ್ತೇನೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಹಾವೇರಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಫಸ್ಟ್ ರಿಯಾಕ್ಷನ್ ರಿಪಬ್ಲಿಕ್ ಕನ್ನಡದಲ್ಲಿ, ವಿಚಾರಣೆಗೆ ಹಾಜರಾಗ್ತೇನೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಲೋಕಾಯುಕ್ತ ನೋಟಿಸ್ ಕೊಟ್ಟಿದೆ ವಿಚಾರಣೆಗೆ ಹಾಜರಾಗುವಂತೆ. ಆಮೇಲೆ ನೀವು ನನ್ನನ್ನು ಕೇಳಿದರೆ ವಿಚಾರಣೆಗೆ ಹಾಜರಾದರೆ ಸಿದ್ದರಾಮಯ್ಯನವರಿಗೆ ಬೆನಿಫಿಟ್ ಜಾಸ್ತಿ. ಬನ್ನಿ, ಏನು ಹೇಳಿದರೆ ಕೇಳಿಸ್ಕೊಳ್ಳಿ. ಓಕೆ, ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಹೋಗ್ತೇನೆ ನಾನು ಅಂತೇಳಿ. ಕ್ವಶನ್ ಇರೋದೇನು ಗೊತ್ತಾ, ಒಂದು ವೇಳೆ ಇಡಿ ನೋಟಿಸ್ ಕೊಟ್ಟರೆ ಹೋಗ್ತಾರಾ ಹೋಗೋದಿಲ್ವ, ಇದು ಪ್ರಶ್ನೆ. ಮೂಡ ಹೋಗಿ ಹೋಗ್ತಾರೆ. ಅದೇ ನಾನು ಹೇಳಿಲ್ಲ, ತಲ್ಲಣಗೊಳಿಸುವಂತೆ ಸಿಎಂಗೆ ಒಳ್ಳೇದಿದು ಅಂದ್ರೆ ಕಾನೂನಾತ್ಮಕವಾಗಿ ಹೇಳಿದ್ದು. ಅದನ್ನು ಲೋಕಾಯುಕ್ತ ತನಿಖೆ ನಾನು ಮಾಡಿದ್ದೀನಿ, ಎದುರಿಸಿದ್ದೀನಿ. ಏ, ಅದು ಲೋಕಾಯುಕ್ತ ತನಿಖೆ ಅಂತ BJP ಹೇಳತ್ತೆ, ಕಾಂಗ್ರೆಸ್ ಅವರು ಕಾಂಗ್ರೆಸ್. ಯಾಕೆ ನಿಮಗೆ ಲೋಕಾಯುಕ್ತ ತನಿಖೆ ಬಗ್ಗೆ ಸಂಶಯ ಇದೆಯೋ? ತನಿಖಾ ಸಂಸ್ಥೆ ಅಲ್ವಾ? ಇವರು ಕೇಳೋಕ್ಕೆ ಶುರು ಮಾಡುತ್ತೆ. ಎಲ್ಲಿ ತನಕ ಹೋಗ್ತಾರೋ ಅಲ್ಲಿ ತನಕ ಸೇಫ್ ಸಿಎಂ ಸಿದ್ದರಾಮಯ್ಯ. ವಿಶೇಷ ಏನಪ್ಪ ಅಂತಂದ್ರೆ ಇಡಿ ಏನಾದರೂ ನಾಳೆ ನೋಟಿಸ್ ಕೊಟ್ಟಾರೆ, ಆಗ ಇದೇ ರಿಯಾಕ್ಷನ್ ಬರುತ್ತಾ, ಇಲ್ಲ ಇದರ ವಿರುದ್ಧ ನಾವು ಕೋರ್ಟ್ಗೆ ಹೋಗ್ತೇವೆ ಅಂತ ಹೋಗ್ತಾರಾ, ಅದು ಕಾದು ನೋಡಬೇಕಾಗಿದೆ. ಓಕೆ, ಇದೀಗ ಲೋಕ ನೋಟಿಸ್ಗೆ ಸಿಎಂ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ, ವಿಚಾರಣೆಗೆ ಹಾಜರಾಗ್ತೇನೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಹಾವೇರಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಫಸ್ಟ್ ರಿಯಾಕ್ಷನ್ ರಿಪಬ್ಲಿಕ್ ಕನ್ನಡದಲ್ಲಿ, ವಿಚಾರಣೆಗೆ ಹಾಜರಾಗ್ತೇನೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಲೋಕಾಯುಕ್ತ ನೋಟಿಸ್ ಕೊಟ್ಟಿದೆ ವಿಚಾರಣೆಗೆ ಹಾಜರಾಗುವಂತೆ. ಆಮೇಲೆ ನೀವು ನನ್ನನ್ನು ಕೇಳಿದರೆ ವಿಚಾರಣೆಗೆ ಹಾಜರಾದರೆ ಸಿದ್ದರಾಮಯ್ಯನವರಿಗೆ ಬೆನಿಫಿಟ್ ಜಾಸ್ತಿ. ಬನ್ನಿ, ಏನು ಹೇಳಿದರೆ ಕೇಳಿಸ್ಕೊಳ್ಳಿ. ಓಕೆ, ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಹೋಗ್ತೇನೆ ನಾನು ಅಂತೇಳಿ. ಕ್ವಶನ್ ಇರೋದೇನು ಗೊತ್ತಾ, ಒಂದು ವೇಳೆ ಇಡಿ ನೋಟಿಸ್ ಕೊಟ್ಟರೆ ಹೋಗ್ತಾರಾ ಹೋಗೋದಿಲ್ವ, ಇದು ಪ್ರಶ್ನೆ. ಮೂಡ ಹೋಗಿ ಹೋಗ್ತಾರೆ. ಅದೇ ನಾನು ಹೇಳಿಲ್ಲ, ತಲ್ಲಣಗೊಳಿಸುವಂತೆ ಸಿಎಂಗೆ ಒಳ್ಳೇದಿದು ಅಂದ್ರೆ ಕಾನೂನಾತ್ಮಕವಾಗಿ ಹೇಳಿದ್ದು. ಅದನ್ನು ಲೋಕಾಯುಕ್ತ ತನಿಖೆ ನಾನು ಮಾಡಿದ್ದೀನಿ, ಎದುರಿಸಿದ್ದೀನಿ. ಏ, ಅದು ಲೋಕಾಯುಕ್ತ ತನಿಖೆ ಅಂತ BJP ಹೇಳತ್ತೆ, ಕಾಂಗ್ರೆಸ್ ಅವರು ಕಾಂಗ್ರೆಸ್. ಯಾಕೆ ನಿಮಗೆ ಲೋಕಾಯುಕ್ತ ತನಿಖೆ ಬಗ್ಗೆ ಸಂಶಯ ಇದೆಯೋ?
ನಿಗ ಸಮಸ್ಯೆ ಅಲ್ವಾ? ಇವರು ಕೇಳಕ್ ಶುರು ಮಾಡುತ್ತಾರೆ. ಎಲ್ಲಿ ತನಕ ಹೋಗ್ತಾರೋ ಅಲ್ಲಿ ತನಕ ಸೇಫ್ ಸಿಎಂ ಸಿದ್ದರಾಮಯ್ಯ. ವಿಶೇಷ ಏನಪ್ಪ ಅಂತಂದ್ರೆ, ಇಡಿ ಏನಾದರೂ ನಾಳೆ ನೋಟಿಸ್ ಕೊಟ್ಟಾರೆ ಆಗ ಇದೇ ರಿಯಾಕ್ಷನ್ ಬರುತ್ತಾ, ಇಲ್ಲ ಇದರ ವಿರುದ್ಧ ನಾವು ಕೋರ್ಟ್ಗೆ ಹೋಗ್ತೇವೆ ಅಂತ ಹೋಗ್ತಾರಾ? ಅದು ಕಾದು ನೋಡಬೇಕಾಗಿದೆ. ಓಕೆ,